ನಮ್ಮ ಕೃಷ್ಣಪ್ಪ ಎಲ್ಲ ಜೊತೆಲಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಾಗಿದ್ದವರು 87ರಲ್ಲಿ. ನಾನು ಅವರೆಲ್ಲ ಯೂತ್ ಕಾಂಗ್ರೆಸ್ಸಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು 85, 83, 84ರಲ್ಲಿ. ನಾನು ಅಧ್ಯಕ್ಷರಾಗಿದ್ದಾಗ ನನಗೆ ಉಪಾಧ್ಯಕ್ಷರು. ಸೊ ಅಂಥ ಒಂದು ಕಾಂಗ್ರೆಸ್ ಹಿರಿಯ ಕುಟುಂಬ ಇದು, ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ. ಮತ್ತೆ ಈ ಬಾರಿ ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸ್ಲಿಕ್ಕೆ ನಾವು ಯಾರಿಗೆ ಟಿಕೆಟ್ ಕೊಡಲಿ, ಎಲ್ಲ ಗೆಲ್ಲಿಸ್ಲಿಕ್ಕೆ ಅವರೆಲ್ಲ ಕಂಕಣಬದ್ಧರಾಗಿ ಬಂದಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ. ಹಳೆ ಮೈಸೂರು ಭಾಗದಲ್ಲಿ JDS ಅವರೇ ಹಳೆ ಮೈಸೂರಿನಲ್ಲೆಲ್ಲ JDS ಬರ್ತಾ ಇದ್ದಾರೆ. ವಿಶ್ವನಾಥ್ ಅವ್ರದ್ದು ಕೂಡ ದಿನಾಂಕ ನಿಗದಿಯಾಗಿದೆ. ವಿಶ್ವನಾಥ್ ಅವ್ರದ್ದು ದಿನಾಂಕ ನಿಗದಿಯಾಗಿದೆ, ತಿಳಿಸ್ತೀನಿ ನಮಗೆ. ಸರ್, ಪುಟ್ಟಣ್ಣ ಪುಟ್ಟಣ್ಣ ಯಾರು ಬರ್ತಾರಂತ ಎಲ್ಲ ನನಗೆ ಎಲ್ಲ ನಾನು ಹೇಳಕ್ ಹೋಗಲ್ಲ, ನಾನು ತಿಳಿಸ್ತೀನಿ. ಸರ್, ಇನ್ನು ಹಾಲಿ ಶಾಸಕರು BJP ಯಾರೋ ಬರ್ತಾ ಇದಾರೆ ಅಂತ ನಾವು ಹೌದು ಭಾಳ ಜನ ಕೇಳಿದ್ದಾರೆ. ನಾವು ಅಕಮಡೇಟ್ ಮಾಡೋಕ್ಕಾಗಬೇಕಲ್ಲ, ಅಕಮಡೇಟ್ ಮಾಡೋಕ್ಕಾಗಬೇಕು, ನಾವೆಲ್ಲ ಯೋಚನೆ ಮಾಡ್ತೇವೆ. ಬೆಂಗಳೂರಿನ ಯಾರು ಇಬ್ಬರು BJP ಕಾಂಗ್ರೆಸ್ ಸೇರೋದಕ್ಕೆ ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗ್ತಾರೆ. ಇನ್ನು ಇವತ್ತು ಬರೀ ಜನತಾ ದಳದವ್ರು ಮಾತ್ರ, ನಮ್ಮ ಲೋಕಲ್ ಲೀಡರ್ಸು, ಮುನ್ಸಿಪಾಲ್ಟಿ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷರು, JPSMC ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ನೋಡಿ. ನಮ್ಮ ಜನರಿಗೆ ನಾವೇನು ಮಾಡ್ತೀವಿ ಅನ್ನೋದು ಗೊತ್ತಾಗಬೇಕು. ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಮನೆಗೂ ಕೂಡ ಈಗ ಅವರು ಟೀಕೆ ಮಾಡ್ತಾ ಇದ್ದಾರೆ BJP ಎಲ್ಲಿಂದ ತರ್ತಾರೆ ದುಡ್ಡು ಅಂತ. ನಾವೆಲ್ಲಿಂದ ತರ್ತೀವೋ ಬಿಡ್ತೀವೋ ಅಂತ ನಮ್ಗೆ ಗೊತ್ತಿದೆ. 13 ಬಜೆಟ್ ಸಿದ್ದರಾಮಯ್ಯವರು ಮಾಡಿಸಿದ್ದಾರೆ. ನಾನು 40-35 ವರ್ಷದಿಂದ MLA ಕೆಲಸ ಮಾಡ್ತೀವಿ. ನಮ್ಗೆ ಗೊತ್ತಿದೆ ಯಾವ ರೀತಿ ರೋಡು ಕಲಿಸ್ಬೇಕು, ಯಾವ ರೀತಿ ಮಾಡಬೇಕು ಅಂತ. ಈಗ ನಾವು ಕೊಟ್ಟಮೇಲೆ ಈಗ ನಿನ್ನೆ ಅಶೋಕು CMN ಹೇಳಿದ್ದಾರೆ ನಾವು ಬಜೆಟ್ನ ಕೊಟ್ಟಿವಿ ಅಂತ. 3 ವರ್ಷದಿಂದ ಯಾಕೆ ಇದನ್ನು ಯೋಚನೆ ಮಾಡಲಿಲ್ಲ? 2000 ಬೇಡ, ಕೋವಿಡ್ ಸಂದರ್ಭದಲ್ಲಿ 10,000 ಕೊಡಿ ಅಂತ ಹೇಳಿದೆ. ಯಾರಿಗೆ? ಬಟ್ಟೆ ಒಲಿಯೋನಿಗೆ, ಬಟ್ಟೆ ಒಗೆಯೋನಿಗೆ, ಬೀದಿ ವ್ಯಾಪಾರದವನಿಗೆ, ಡ್ರೈವರ್ಗಳಿಗೆ, ಕ್ಲೀನರ್ಗಳಿಗೆ, ಶೌರಿಕನಿಗೆ, ಚಪ್ಪಲಿ ಒಲಿಯೋನಿಗೆ, ಇಂಥವ್ರಿಗೆಲ್ಲ ಯಾರು ನಮ್ಮ ಇದನ್ನು ವೃತ್ತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಜನ. ಆಚಾರ್ಯ ಕೆಲಸ ಮಾಡೋರು, ಪೂಜಾರಿಗಳು, ಕಲಾವಿದರು, ಒಬ್ಬ ಜಿಮ್ಮಲ್ಲಿ ಕೆಲಸ ಟ್ರೈನರ್ಗಳು, ಇಂಥವ್ರಿಗೆಲ್ಲ 10,000 ಕೊಟ್ಟರು ಪಾಸ್ತಾರೆ. ಅದನ್ನು ಅವ್ರು ಕೇಳ್ಕೊಡೋಕ್ಕಾಗಲಿಲ್ಲ. 19,000 ಕೊಟ್ಟಿ ಅಂತ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ರು. ಯಾರಿಗೂ 28 ಲಕ್ಷ ಡ್ರೈವರ್ಸ್ ಇದ್ದರು, ಬರೀ 6,55,000 ಜನ ಆಗಿಬಿಟ್ಟು. ಅದಕ್ಕೆ ಎಲ್ಲ ಹೆಣ್ಮಕ್ಳು ಕೂಡ ನಡೀತಾಯಿದ್ದಾರೆ. ದಿನ ನೋಡಿ ಗ್ಯಾಸು ನಾವೆಲ್ಲ ಸಬ್ಸಿಡಿ ಕೊಟ್ಟಿದ್ದೆ ಕಾಂಗ್ರೆಸ್ ಇದ್ದಾಗ 400-400 ರೂಪಾಯಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.